ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 184. ಯಾವ ಈ ಕಾರಣದಿಂದ ಪೇತ್ರನಿಗೆ ಅಧಿಕಾರ ಕೊಟ್ಟಿತೋ ಮತ್ತು ಪೇತ್ರನಲ್ಲಿ ಆತನ ಉತ್ತರಾಧಿಕಾರಿಯಾದ ನನಗೂ ಅಂತಹ ಅಧಿಕಾರವು ಕೊಡಲ್ಪಟ್ಟಿರುವುದನ್ನು ನೋಡಿದರೆ ಈ ಲೋಕದಲ್ಲೆಲ್ಲ ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ನರಕದಲ್ಲಿಯೂ ಬದುಕಿರುವರಲ್ಲಿಯೂ ಸತ್ತಿರುವವರಲ್ಲಿಯೂ ಶಕ್ತಿಯುಳ್ಳ ನನ್ನ ಕಟ್ಟಳೆಗಳಿಗೆ ಅಧೀನರಾಗಿರದೆ ಇರುವವರು ಯಾರಿದ್ದಾರೆ? ಈ ಅಧಿಕಾರ ವ್ಯಾಪ್ತಿಯಿಂದ ನನ್ನ ಶಕ್ತಿಯ ಸಂಪೂರ್ಣತೆಯು ಅತ್ಯಧಿಕವಾಗಿದ್ದು ಎಲ್ಲರೂ ಅದಕ್ಕೆ ಅಧೀನರಾಗಿರುತ್ತಾರೆ. ಹೌದು, ಚಕ್ರವರ್ತಿಗಳು ಸಹ ನಮ್ಮ ನೆರವೇರಿಕೆಗಳನ್ನು ನನಗೆ ನಿಗ್ರಹಪಡಿಸಲೇಬೇಕು. ನಾನು ಮಾತ್ರ ಯಾವ ಜೀವಿಗೂ ಅಧೀನನಲ್ಲ. ಇಲ್ಲ, ಎಲ್ಲ ಮನುಷ್ಯರು ವಿಧಿಯರಾಗಿ ನನ್ನನ್ನು ಅನುಸರಿಸಬೇಕಾಗಿರುವ ಯಾರೂ ತೀರ್ಮಾನಿಸಲಾಗದ ಅಥವಾ ಯಾವ ಅಪರಾಧವನ್ನು ಹೋರಿಸಲಾಗದ ನಾನಂತೂ ಅಲ್ಲ. ನನ್ನ ಪೋಪನ ಅಧಿಕಾರದ ಮಹಿಮೆಗೆ ಎಂದಿಗೂ ಕ್ಷೀಣಿಸುವುದಿಲ್ಲ. ನನ್ನ ಹೊರತು ಯಾರೂ ನನ್ನನ್ನು ಅಧಿಕಾರದಿಂದ ತೆಗೆದುಹಾಕಲಾರರು. ಹೌದು, ನಾನು ಬಹಿಷ್ಕರಿಸಲ್ಪಡುವವರ ಸಂಗಡ ಸಂಭಾಷಣೆ ಮಾಡಿದರೂ ಸಹ ಯಾರೂ ನನ್ನನ್ನು ಬಹಿಷ್ಕರಿಸಲಾರರು. ಕ್ರೈಸ್ತ ಸಭೆಯ ಯಾವುದೇ ನಿಯಮವು ನನ್ನನ್ನು ಬಂಧಿಸಲಾಗದು. ಯಾರು ನನಗೆ ಸುಳ್ಳು ಹೇಳಕೂಡದು. ಯಾರು ನನಗೆ ಸುಳ್ಳು ಹೇಳುತ್ತಾರೋ ಆತನು ಒಬ್ಬ ನಾಸ್ತಿಕ ಮತ್ತು ಬಹಿಷ್ಕರಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾನೆ. ಈ ರೀತಿಯಾಗಿ ಆಗ ಮೆಲ್ಕಿಜೊದಕನಲ್ಲಿ ಯಾಜಕತ್ವದ ಮಹತ್ವವು ಪ್ರಾರಂಭಗೊಂಡು ಆರೋನಲ್ಲಿ ವಿಧೇಯತ್ವವಾಗಿ ಪ್ರತಿಷ್ಠಿಸಲ್ಪಟ್ಟು ಕ್ರಿಸ್ತನಲ್ಲಿ ಸಮರ್ಪಕಗೊಂಡು ಪೇತ್ರನಲ್ಲಿ ಪ್ರತಿನಿಧಿಸಲ್ಪಟ್ಟಿದ್ದು ವಿಶ್ವದ ವ್ಯಾಪ್ತಿಯಲ್ಲಿ ಹೆಚ್ಚಿಸಲ್ಪಟ್ಟ ಪೋಪನಲ್ಲೂ ಪ್ರಕಟಗೊಂಡಿದ್ದು ಕಂಡು ಬಂತು. ಹೀಗೆ ನನ್ನ ಯಾಜಕತ್ವದ ಸರ್ವೋತ್ಕೃಷ್ಟತೆಯ ಮೂಲಕ ಎಲ್ಲ ಸಂಗತಿಗಳು ನನಗೆ ಅಧೀನವಾಗಿರಲು ಅವುಗಳು ನನ್ನಲ್ಲಿ ಚೆನ್ನಾಗಿ ಪರಿಶೀಲಿಸಲ್ಪಟ್ಟಿರುವಾಗ ಕ್ರಿಸ್ತನಿಂದ ಹೇಳಲ್ಪಟ್ಟಂತೆ ನೀನು ಎಲ್ಲ ಸಂಗತಿಗಳನ್ನು ಆತನ ಪಾದಗಳಿಗೆ ವಶಪಡಿಸಿದ್ದಿ ಎಂಬ ಮಾತಿಗನುಸಾರವಾಗಿದೆ. ಮತ್ತು ಅದರಂತೆ ಆ ಸಭೆಯ ಬಿಷೋಪರು ಯಾವಾಗಲೂ ಒಳ್ಳೆಯವರು ಮತ್ತು ಪವಿತ್ರರು. ಆತನು ನರಹತ್ಯೆ ಮತ್ತು ವ್ಯಭಿಚಾರಕ್ಕೆ ಬೀಳಬಹುದು, ಆತನು ಪಾಪ ಮಾಡಬಹುದು, ಆದರೂ ಆತನನ್ನು ದೋಷಿಸುವಂತಿಲ್ಲ. ಆದರೆ ನಿಜವಾಗಿ ಹೇಳುವುದಾದರೆ ಆತನು ಸಂಶೋನನ ಕೊಲೆಗಾರರು, ಇಬ್ರಿಯ ಕಳ್ಳರು ಮುಂತಾದವರಿಗೆ ಶ್ರಮಿಸಲ್ಪಟ್ಟಿದ್ದಾನೆ. ಭೂಲೋಕವೆಲ್ಲ ನನ್ನ ಧರ್ಮ ಪ್ರಾಂತ್ಯದಲ್ಲಿ ನಾನು ಎಲ್ಲ ಮನುಷ್ಯರ ಯಥಾವಿಧಿಯಾಗಿದ್ದೇನೆ. ಎಲ್ಲ ಅರಸರ ಅರಸ ಮೇಲೆ, ಅವರ ಪ್ರಜೆಗಳ ಮೇಲೆ ಅರಸನ ಅಧಿಕಾರವನ್ನು ಹೊಂದಿದ್ದೇನೆ. ನಾನು ಎಲ್ಲರಲ್ಲಿ ಎಲ್ಲವೂ ಆಗಿದ್ದೇನೆ ಮತ್ತು ಎಲ್ಲರಿಗಿಂತಲೂ ಹೆಚ್ಚಿನವನಾಗಿದ್ದೇನೆ. ಹೀಗಾಗಿ ದೇವರು ಮತ್ತು ಆತನ ಕ್ರೈಸ್ತ ಮತ ಬೋಧಕನಾದ ನನಗೆ ಇಬ್ಬರಿಗೂ ಒಂದೇ ಸಭಾಮಂಡಲಿ ಇದೆ ಮತ್ತು ನಾನು ದೇವರು ಮಾಡುವಂಥದ್ದೆಲ್ಲ ಬಹುಮಟ್ಟಿಗೆ ಮಾಡಬಲ್ಲೆನು. ನಾನು ಪಟ್ಟಿ ಮಾಡಿರುವ ಎಲ್ಲವೂ ನನ್ನ ಚಿತ್ತಕ್ಕೆ ಬಾಗುವಂತೆ ತೀರ್ಮಾನಿಸಿದ್ದೇನೆ. ಯಾಕೆಂದರೆ ನಾನು ನಿಯಮಗಳ ಮೇಲೆ ವಿನಾಯಿತಿ ನೀಡುವಾಗ ನಿಯಮಗಳನ್ನು ಸರಿಯಿಲ್ಲದಂತೆ ಮಾಡುವ ಮತ್ತು ಅವನ್ನು ಬದಲಾಯಿಸುವ ಒಂದು ನಿಯಮಕ್ಕೆ ಸಮರ್ಥನಾಗಿದ್ದೇನೆ. ಆ ಸಂಗತಿಗಳನ್ನು ಮಾನವರಿಂದ ಮಾಡಬಾರದೆಂದು, ಎವರಿಂದಲೇ ಮಾಡತಕ್ಕದ್ದೆಂದು ಹೇಳುವುದಾದರೆ ಯಾತಕ್ಕಾಗಿ ನನ್ನನ್ನು ನೀವು ದೇವರಲ್ಲದೆ ಮತ್ತೇನನ್ನಾಗಿ ಮಾಡಬಹುದು? ಮತ್ತು ಸಭೆಯ ಮಠಾಧಿಪತಿಗಳನ್ನು ಕರೆದು ಕಾನ್ಸ್ಟಾಂಟಿನ ದೇವರುಗಳೆಂದು ಎಣಿಸಿದರೆ ನಾನು ಎಲ್ಲ ಮಠಾಧಿಪತಿಗಳಿನ ಮೇಲಾದವನು. ಈ ಸಮರ್ಥನೆಯಿಂದ ನಾನು ಎಲ್ಲ ದೇವರುಗಳಿಂದ ಮೇಲಿನವನು. ಆಶ್ಚರ್ಯಪಡಬೇಡಿ, ಕಾಲಗಳನ್ನು ಸಮಯಗಳನ್ನು ಬದಲಾಯಿಸುವುದು ನನ್ನ ಅಧಿಕಾರ. ನಿಯಮಗಳನ್ನು ಬದಲಾಯಿಸುವುದು, ರದ್ದುಪಡಿಸುವುದು ಮತ್ತು ಎಲ್ಲವುಗಳನ್ನು ಹಂಚಿಕೊಡುವುದು ನನ್ನ ಅಧಿಕಾರ. ಹೌದು, ಕ್ರಿಸ್ತನ ಅಣತಿಯೊಂದಿಗೆ ಕ್ರಿಸ್ತನು ಪೇತ್ರನಿಗೆ ನಿನ್ನ ಕತ್ತಿಯನ್ನು ಒರೆಯಲ್ಲಿ ಹಾಕು ಎಂದು ಹೇಳಿ ಆತನ ಶಿಷ್ಯರನ್ನು ಗದ್ದರಿಸಿ ಅವರಿಗೆ ಸೇಡು ತೀರಿಸಿಕೊಳ್ಳಲು ಯಾವುದೇ ಬಾಹ್ಯ ಶಕ್ತಿಯನ್ನು ಉಪಯೋಗಿಸದಂತೆ ಹೇಳಿದ ಹಾಗೆ ಪೋಪ್ ನಿಕೋಲಸ್ ಎಂಬ ನಾನು ಫ್ರಾನ್ಸಿನ ಬಿಸೋಪರಗಳಿಗೆ ಅವರ ಕತೆಗಳನ್ನು ಹೊರತೆಗೆದಂತೆ ಎಚ್ಚರಿಸಕೂಡದು. ಆ ಕಾರಣದೊಂದಿಗೆ ಕ್ರಿಸ್ತನು ತಾನೇ ಕನಾನ್ದಲ್ಲಿನ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಪೋಪ್ ಮಾರ್ಟಿನ್ ಎಂಬ ನಾನು ನನ್ನ ವಿಶೇಷ ಲಕ್ಷಣದ ಕಾರಣ ಆತ್ಮಿಕ ಪಾದ್ರಿಗಳನ್ನು ಸಮಾರಂಭಗಳಲ್ಲಿ ಭಾಗವಹಿಸುವಂತೆ ಮತ್ತು ಮದುವೆ ಮಾಡಿಕೊಳ್ಳದಂತೆ ತಡೆಹಿಡಿಯಬಹುದು. ಇದಕ್ಕೂ ಹೆಚ್ಚಾಗಿ ಯಾವುದೇ ಲಾಭದ ಉದ್ದೇಶವಿಲ್ಲದೆ ಎರವಲು ಕೂಡಿರೆಂದು ಕ್ರಿಸ್ತನು ಅಪ್ಪಣೆ ಮಾಡುವಾಗ ನಾನು ಪೋಪ್ ಮಾರ್ಟಿನ್ ಆ ರೀತಿಯ ಹಂಚಿಕೆ ಮಾಡಬಾರದು. ಕೊಲೆಯ ಬಗ್ಗೆ ಬಹಿಷ್ಕಾರಕ್ಕೆ ಒಳಪಟ್ಟವರನ್ನು ಹತ್ಯೆ ಮಾಡುವ ಬಗ್ಗೆ ನಾನು ಏನು ಹೇಳಬಹುದು? ಅದರಂತೆ ಪ್ರಕೃತಿಯ ನಿಯಮಗಳ ವಿರುದ್ಧವಾಗಿ, ಅಪೋಸ್ತಲರುಗಳ ವಸ್ತುಗಳ ವಿರುದ್ಧವಾಗಿ ಮಾತ್ರವಲ್ಲದೆ ಪೋಪುಗಳ ಅಪೋಸ್ತಲರುಗಳ ಸಾಮಾನ್ಯ ನಿಯಮಗಳ ಬಗ್ಗೆ ನಾನು ಎಲ್ಲ
ಏನು ಹೇಳಬಹುದು, ಏನು ಹಂಚಿಕೆ ಮಾಡಬಹುದು? ಅವರು ತಮ್ಮ ನಿಯಮಗಳಲ್ಲಿ ಒಬ್ಬ ಪಾದ್ರಿಯನ್ನು ವ್ಯಭಿಚಾರದ ಕಾರಣ ತೆಗೆಯಬಹುದು ಎಂದು ಹೇಳುವುದಾದರೆ, ನಾನು ಮಾನವರ ದೇಹ ಮತ್ತು ಮನಸ್ಸುಗಳನ್ನು ಮೊದಲಿಗಿಂತ ಈಗ ಹೆಚ್ಚು ಬಲಹೀನವಾಗಿರುತ್ತವೆ ಎಂಬ ಕಾರಣದಿಂದ ಸಿಲ್ವೆಸ್ಟರ್ನ ಅಧಿಕಾರದ ಮೂಲಕ ನಾನು ಆ ಸಂವಿಧಾನವನ್ನು ಬದಲಾಯಿಸುವುದನ್ನು ಪರಿಗಣಿಸುತ್ತೇನೆ. ಅಂತಹ ಪ್ರಕರಣಗಳನ್ನು ಸಂಕ್ಷಿಪ್ತವಾಗಿ ಪಟ್ಟಿ ಮಾಡಿ ಅವುಗಳ ಪೂರ್ಣ ಸಂಖ್ಯೆಯು ಪೋಪರ ಹಂಚಿಕೆಗಳಿಗೆ ಸರಿಯಾಗಿವೆ ಮತ್ತು ಅವುಗಳು 150 ಬರುತ್ತವೆ ಎಂದು ನೀವು ಕೇಳಿಸಿಕೊಳ್ಳುವುದಾದರೆ, ನಾನೊಬ್ಬನೇ ಹೊರತು ಯಾವೊಬ್ಬ ಮನುಷ್ಯನು ಅದಕ್ಕೆ ಕೈ ಹಾಕುವಂತಿಲ್ಲ ಎಂದು ನಾನು ಅವರಿಗೆ ಹೇಳುತ್ತೇನೆ. ಇಲ್ಲಿ ಪಟ್ಟಿಯು ಮುಂದುವರಿಯಲ್ಪಡುತ್ತದೆ. ದೇವರಿ ವಾಕ್ಯನ ಆಶೀರ್ವದಿಸಲಿ. ಆಮೇನ್.